ನಮಸ್ಕಾರ, ಟಿ ವಿ ಟುಗೆ ಸ್ವಾಗತ. ನಾನು ಪ್ರಿಯಾಂಕಾ. ಕಾರ್ಯಕ್ರಮದ ವಿವರ. ಬೊಮ್ಮನಹಳ್ಳಿಯಲ್ಲಿ ಸಾಯಿ ಸ್ಪರ್ಶ ಹಾಸ್ಪಿಟಲ್ ಹೊಸದಾಗಿ ಪ್ರಾರಂಭವಾಗಿದೆ. ಈ ಆಸ್ಪತ್ರೆಯಲ್ಲಿ ವಿಶೇಷವೆಂದರೆ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಡಿಸೆಂಬರ್ 15ರವರೆಗೆ ಸಾರ್ವಜನಿಕರಿಗೆ ಉಚಿತ ಚಿಕಿತ್ಸೆ ನೀಡಲಾಗುತ್ತದೆ ಎಂದು ಆಸ್ಪತ್ರೆಯ ಮಾಲೀಕರು ಹೇಳಿದರು. ಹೈಟೆಕ್ ಮತ್ತು ಸುಸಜ್ಜಿತ ಹಾಗೂ ನುರಿತ ವೈದ್ಯರುಗಳಿಂದ ತಪಾಸಣೆ ಮಾಡಲಾಗುತ್ತದೆ. ಶಾಸಕ ಸತೀಶ್ ಶೆಟ್ಟಿರವರು ಚಾಲನೆ ನೀಡಿದರು. ರಾಯಭಾರಿಯಾಗಿ ಮಿಸ್ಟರ್ಸ್ ಇಂಡಿಯಾ ಹೇಮಂತ್ ನಿರಂಜನ್ ಭಾಗವಹಿಸಿದರು. ಹಲವಾರು ಗಣ್ಯರು ಶುಭ ಕೋರಿದರು. ಈ ವರ್ಷ ನಮ್ಮದು ಹೊಸದಾಗಿ ಸಾಯಿ ಸ್ಪರ್ಶ ಹಾಸ್ಪಿಟಲ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಕಳೆದ 5 ವರ್ಷದಿಂದನೂ ನನ್ನದೇ ಆದ ಬೆಸ್ಟ್ ಹಾಸ್ಪಿಟಲ್ ಚಂದಾಪುರದಲ್ಲಿ ಇಡೀ ತಿಂಗಳು ನವಂಬರ್ ತಿಂಗಳು ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಕನ್ನಡ ಮಾತಾಡೋರಿಗೆ. ಅದನ್ನೇ ಕಂಟಿನ್ಯೂ ಮಾಡ್ತಾ ಇಲ್ಲಿ ಇದು ಹಾಸ್ಪಿಟಲ್ ಒಳಗಡೆನೂ ಪೂರ್ತಿ ನವಂಬರ್ ತಿಂಗಳು ಫ್ರೀ ಟ್ರೀಟ್ಮೆಂಟ್ ಕೊಡಬೇಕಂತ ಡಿಸೈಡ್ ಮಾಡಿದ್ವಿ. ಆದರೆ ಸ್ಟಾರ್ಟ್ ಆಗೋದು ಸ್ವಲ್ಪ ಲೇಟ್ ಆಗಿರೋದ್ರಿಂದ ಈಗ ನವಂಬರ್ 25ನೇ ತಾರೀಕಿನಿಂದ ಹಿಡಿದು ಡಿಸೆಂಬರ್ 15ನೇ ತಾರೀಕು ತನಕ ಯಾರು ಬಂದು ಇಲ್ಲಿ ಕನ್ನಡದಲ್ಲಿ ಮಾತಾಡಿದ್ರು ಫ್ರೀ ಟ್ರೀಟ್ಮೆಂಟ್ ಸಿಗ್ತದೆ. ಔಷಧಿ ಮತ್ತು ಲ್ಯಾಬ್ ಮಾತ್ರ ನಿಮಗೆ ಖರ್ಚಾಗ್ತದೆ. ಮಿಕ್ಕಿದ ಹಾಸ್ಪಿಟ್ಲಲ್ಲಿ ಯಾವುದೇ ಒಂದು ಶುಲ್ಕ ಇರೋದಿಲ್ಲ. ಎಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಮತ್ತು ಕನ್ನಡ ಮಾತಾಡಿ ಕನ್ನಡನ ಬೆಳೆಸಿ ಆರೋಗ್ಯನ ಉಳಿಸ್ಕೊಳ್ಳಿ. ಜೈ ಕರ್ನಾಟಕ, ಜೈ ಕನ್ನಡ ಮಾತೆ. ಪ್ರತಿ ಇಡೀ 12 ತಿಂಗಳೊಳಗಡೆ ನಂದು ಅಂತ ಒಂದು ಏನೋ ಒಂದು ಕಾಂಟ್ರಿಬ್ಯೂಷನ್ ಕನ್ನಡಕ್ಕೋಸ್ಕರ ಏನಾದರೂ ಒಂದು ಕೊಡಬೇಕು ಅನ್ನೋ ಉತ್ಸಾಹದ ಒಳಗಡೆನೆ ನವಂಬರ್ ತಿಂಗಳೊಳಗಡೆ ನಮ್ಮದು ವೈದ್ಯರ ಶುಲ್ಕ ಇಲ್ಲದೆ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಕಳೆದ 5 ವರ್ಷದಿಂದ ಮಾಡ್ತಾ ಇದ್ದೀವಿ. ಜನರ ಪ್ರೋತ್ಸಾಹನೂ ಸಿಕ್ಕಿದೆ. ಹಾಗಾಗಿ ಮುಂದಿನ ವರ್ಷನೂ ಇದೇ ಥರ ಕಂಟಿನ್ಯೂ ಮಾಡಬೇಕನ್ನೋ ಉದ್ದೇಶದಲ್ಲಿದ್ದೇವೆ. ನಮಸ್ಕಾರ, ನಾನು ಹೇಮಾ ನಿರಂಜನ್, ಪರ್ಸೋನಾ ಮಿಸಸ್ ಇಂಡಿಯಾ 2022. ನಾನು ಆಂಟ್ರಪ್ರಿನರ್ ಆ್ಯಂಡ್ ಡಾಕ್ಟರ್ ವಿಜಯ ರಾಘವ ರೆಡ್ಡಿ ಸರ್ ಅವ್ರಿಗೆ ಆ್ಯಂಡ್ ಅವ್ರ ಎಲ್ಲ ಟೀಮ್ಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಆ್ಯಂಡ್ ಅವರು ಒಳ್ಳೆ ಕೆಲಸಕ್ಕೆ ನನ್ನ ಶುಭ ಹಾರೈಕೆ ಯಾವಾಗಲೂ ಇದ್ದೇ ಇರುತ್ತೆ. ಆ್ಯಂಡ್ ಅವ್ರದ್ದು ಈ ಕಾನ್ಸೆಪ್ಟ್ ನಂಗೆ ತುಂಬ ಇಷ್ಟ ಆಯಿತು. ಡಿಸೆಂಬರ್ 15ರವರೆಗೂ ಕನ್ನಡದಲ್ಲಿ ಜಸ್ಟ್ ಮಾತಾಡಿದ್ರೆ ಸಾಕು, ಯಾರ್ಯಾರು ಮಾತಾಡ್ತಾರೆ ಇಲ್ಲಿ ಬಂದು ಅವ್ರಿಗೆಲ್ಲ ಫ್ರೀಯಾಗಿ ಅವರು ಉಚಿತವಾಗಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಸುಮಾರು ಜನ ಬರ್ತಾರೆ ಪಾಸ್ಪೋರ್ಟ್ಗೆ ಮತ್ತೊಂದು, ಆಗ ನಾವು ಅವ್ರನ್ನ ಎಷ್ಟೇ ಕನ್ನಡದಲ್ಲಿ ಮಾತಾಡ್ಸಿಕ್ಕೆ ಪ್ರಯತ್ನ ಪಟ್ಟರು ಅವರು ಕನ್ನಡದಲ್ಲಿ ಮಾತಾಡಲ್ಲ. ಎಷ್ಟು ವರ್ಷ ಆಯಿತು ಬೆಂಗಳೂರಿಗೆ ಬಂದು ಅಂದರೆ 5 ವರ್ಷ ಆಯಿತು 6 ವರ್ಷ ಆಯಿತು ಅಂತಾರೆ. ಮತ್ತು ಇಷ್ಟು ವರ್ಷ ಇದ್ದೀರ ಕನ್ನಡ ಬರಲ್ವ ಅಂತ ಕೇಳಿದ್ರೆ, ನೋ ವಿ ಡಿಂಟ್ ಫೀಲ್ ಲೈಕ್ ಲರ್ನಿಂಗ್ ಕನ್ನಡ ಅಂತ. ನಮಗೆ ಪರಿಸ್ಥಿತಿನೇ ಇಲ್ಲ, ಏನಕ್ಕೆ ಕಲಿಬೇಕು ಕನ್ನಡ, ಎಲ್ಲರೂ ಹಿಂದಿನಲ್ಲಿ ಮಾತಾಡ್ತಾರೆ ಇಂಗ್ಲೀಷಲ್ಲಿ ಮಾತಾಡ್ತಾರೆ ಅನ್ನೋರು. ಸೊ ಆ ಪ್ರಶ್ನೆಗೆ ಇವತ್ತು ಉತ್ತರ ಇಲ್ಲಿ ಸಿಕ್ಕಿದೆ ಅನಿಸುತ್ತೆ. ಡಾಕ್ಟರ್ ವಿಜಯ್ ಅವರ ಆಸ್ಪತ್ರೆ ಏನಿದೆ ಸಾಯಿ ಸ್ಪರ್ಶ, ಡಿಸೆಂಬರ್ 15ನೇ ತಾರೀಕುವರೆಗೂ ಕನ್ನಡದಲ್ಲಿ ಮಾತನಾಡಿದ್ರೆ ಸಾಕು ಅವ್ರಿಗೆ ಉಚಿತ ಚಿಕಿತ್ಸೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನು ಡಾಕ್ಟರ್ ಪ್ರಿಯಾಂಕಾ ವಿಜಯಕುಮಾರ್, ಸಾಯಿ ಸ್ಪರ್ಶ ಹಾಸ್ಪಿಟಲ್ದು ಮ್ಯಾನೇಜಿಂಗ್ ಡೈರೆಕ್ಟರು. ನಮಗೆಲ್ಲ ಗೊತ್ತಿರೋ ಥರ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅನ್ನೋ ಥರ ಕನ್ನಡದಲ್ಲೇ ಮಾತಾಡಿ ಹಾಗೂ ಸಾಯಿ ಸ್ಪರ್ಶ ಹಾಸ್ಪಿಟಲಲ್ಲಿ ಡಿಸೆಂಬರ್ 15ರವರೆಗೆ ಉಚಿತ ಚಿಕಿತ್ಸೆಯನ್ನು ಕೊಡಲಾಗಿದೆ. ಅದರ ಲಾಭವನ್ನು ನೀವೆಲ್ಲ ಪಡೆದುಕೊಳ್ಳಿ. ಹೇಗೆ ಸಾರ್ ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ಒಂದು ಕಾಂಟ್ರಿಬ್ಯೂಟ್ ಮತ್ತು ಪ್ರೋತ್ಸಾಹ ಆಗಿರುತ್ತೆ? ಅದೇ ಕನ್ನಡದಲ್ಲೇ ಮಾತಾಡಿ ಎಲ್ಲರೂ, ಸೊ ಇದರದ ಅನುಭವವನ್ನು ಪಡೆದುಕೊಳ್ಳಿ.